ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಈ ವಿಡಿಯೋದಲ್ಲಿ ಕೆ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ಗೆ ಗೆ ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಕೊಡ್ತೀನಿ ಎಷ್ಟು ವ್ಯಾಕೆನ್ಸಿ ಇದೆ ಎಷ್ಟು ಸಂಬಳ ಸಿಗುತ್ತೆ ಹೇಗೆ ಅಪ್ಲೈ ಮಾಡೋದು ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಎಲ್ಲದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಂಡಲ್ಲಿ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಸೊ ಈ ವ್ಯಾಕೆನ್ಸಿ ಏನೋ ನೋಡೋದಾದ್ರೆ ರೆಕ್ರೂಟ್ಮೆಂಟ್ ಮಾಡ್ತಿರೋ ಆರ್ಗನೈಸೇಷನ್ ಬಂದು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಇವರು ಒಟ್ಟು ನೂರ ಎಂಬತ್ತಾರು ಪೋಸ್ಟ್ ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಜಾಬ್ ಲೊಕೇಶನ್ ಬಂದು ಕರ್ನಾಟಕ ಪೋಸ್ಟ್ ನೇಮ್ ಬಂದು ಎಸ್ ಡಿ ಫೀಲ್ಡ್ ಇನ್ಸ್ಪೆಕ್ಟರ್ ಸ್ಯಾಲ್ರಿ ಬಂದು ಇಪ್ಪತ್ತೊಂದು ಸಾವಿರದ ಇರುತ್ತೆ ಇನ್ನು ಪೋಸ್ಟ್ ವೈಸ್ ವ್ಯಾಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ವೆಲ್ಫೇರ್ ಆಫೀಸರ್ ಗೆ ಹನ್ನೆರಡು ವೇಕೆನ್ಸಿ ಇದೆ ಫೀಲ್ಡ್ ಇನ್ಸ್ಪೆಕ್ಟರ್ ಗೆ ಅರವತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಗೆ ಹನ್ನೆರಡು ವೇಕೆನ್ಸಿ ಪ್ರೈವೇಟ್ ಕನ್ಸಲ್ಟೆಂಟ್ ಎರಡು ವೇಕೆನ್ಸಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ ನೂರು ವ್ಯಾಕೆನ್ಸಿ ಇದೆ ಇನ್ನು ಪೋಸ್ಟ್ ವೈಸ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತ ನೋಡೋದಾದ್ರೆ ವೆಲ್ಫೇರ್ ಆಫೀಸರ್ ಫೀಲ್ಡ್ ಇನ್ಸ್ಪೆಕ್ಟರ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಫ್ ಡಿ ಡಿಗ್ರಿ ಆಗಿರ್ಬೇಕು ಸೊ ಇದ್ರ ಬಗ್ಗೆ ಇನ್ನೂ ಪೂರ್ತಿ ಮಾಹಿತಿ ನಿಮಗೆ ಬೇಕು ಅಂದ್ರೆ ಅಂದ್ರೆ ಎಷ್ಟು ರಿಸರ್ವೇಶನ್ ಇದೆ ಮತ್ತೆ ಯಾವ ಡಿಗ್ರಿ ಆಗಿರ್ಬೇಕು ಅದೆಲ್ಲ ನೀವು ನೋಟಿಫಿಕೇಶನ್ ನೋಡ್ಕೊಳ್ಳಿ ಆ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇನ್ನು ಪ್ರೈವೇಟ್ ಕನ್ಸಲ್ಟೆಂಟ್ ಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರಬೇಕು ಇನ್ನು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿಇಿಗೆ ಪಿ ಯು ಸಿ ಆಗಿದ್ರೆ ಸಾಕು ಇನ್ನು ಇದರ ಏಜ್ ಲಿಮಿಟ್ ನೋಡೋದಾದ್ರೆ ಇಪ್ಪತ್ತೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನೋಡಿದಾಗ ನಿಮ್ಮ ಏಜ್ ಹದಿನೆಂಟರ ಮೇಲಾಗಿರಬೇಕು ಮೂವತ್ತೈದರ ಒಳಗಾಗಿರಬೇಕು ಒಳಗಾಗಿರ್ಬೇಕು ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನು ಸಿ ಕ್ಯಾಂಡಿಡೇಟ್ಸ್ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಪಿ ಡಬ್ಲ್ಯೂ ಡಿ ಮತ್ತು ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗೆ ಇನ್ನೂರ ಐವತ್ ರೂಪಾಯಿ ಫೀಸ್ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಗೆ ಏಳ್ನೂರ ರೂಪಾಯಿ ಫೀಸ್ ಇನ್ನು ಜನರಲ್ ಮತ್ತು ಬಿ ಸಿ ಅವರಿಗೆ ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಈ ಅಪ್ಲಿಕೇಶನ್ ಫೀಸ್ ನ ನೀವು ಚಾಲನ್ನ ಡೌನ್ಲೋಡ್ ಮಾಡ್ಕೊಂಡು ಈ ಪೋಸ್ಟ್ ಆಫೀಸ್ ಅಲ್ಲಿ ಕಟ್ಬೇಕಿರುತ್ತೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಅಂದ್ರೆ ಇದಕ್ಕೆ ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ ಅಂದ್ರೆ ರಿಟರ್ನ್ ಟೆಸ್ಟ್ ಆಮೇಲೆ ಇಂಟರ್ವ್ಯೂ ಮೇಲೆ ಸೆಲೆಕ್ಟ್ ಈ ರಿಟರ್ನ್ ಟೆಸ್ಟ್ ಎಕ್ಸಾಮ್ ಸೆಂಟರ್ಸ್ ನೋಡೋದಾದ್ರೆ ಬೆಂಗಳೂರು ಮೈಸೂರು ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಬೆಳಗಾವಿ ಕಲಬುರ್ಗಿ ಬಿಜಾಪುರ್ ಶಿವಮೊಗ್ಗ ತುಮಕೂರಲ್ಲಿ ಈ ಎಕ್ಸಾಮ್ ನಡೆಸ್ತಾರೆ ಇನ್ನು ಆ ಎಕ್ಸಾಮ್ ಯಾವ ತರ ಇರುತ್ತೆ ಅಂದ್ರೆ ಎಕ್ಚುಲಿ ಎಲ್ಲಾ ಪೋಸ್ಟ್ ಗಳಿಗೂ ಎರಡೆರಡು ಎಕ್ಸಾಮ್ ಇರುತ್ತೆ ಒಂದು ಜನರಲ್ ಪೇಪರ್ ಇನ್ನೊಂದು ಅವರು ಯಾವ ಪೋಸ್ಟ್ ಗೆ ರೆಕ್ರೂಟ್ಮೆಂಟ್ ಮಾಡ್ತಾ ಇರ್ತಾರೆ ಬೇಸಿಸ್ ಮೇಲೆ ಇನ್ನೊಂದು ಪೇಪರ್ ಇರುತ್ತೆ ಸೊ ಎರಡು ಮಾರ್ಕ್ಸ್ ಇರುತ್ತೆ ಎರಡು 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 ಗಂಟೆ ಎಕ್ಸಾಮ್ಸ್ ಸೊ ಇದ್ರಲ್ಲಿ ನೀವೇನಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಪ್ಲಸ್ ಒನ್ ಮಾರ್ಕ್ಸ್ ಏನಾರು ತಪ್ಪು ಆನ್ಸರ್ ಮಾಡಿದ್ರೆ ಮೈನಸ್ ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಜೀರೋ ಪಾಯಿಂಟ್ ಟು ಫೈವ್ ಇನ್ನು ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಮತ್ತು ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಗೆ ಎರಡು ಪೇಪರ್ ಇರುತ್ತೆ ಒಂದು ಸಾಮಾನ್ಯ ಪತ್ರಿಕೆ ಅದರಲ್ಲಿ ಏನೇನಿರುತ್ತೆ ಅಂದ್ರೆ ಜನರಲ್ ನಾಲೆಡ್ಜು ಮತ್ತೆ ಕರೆಂಟ್ ಅಫೈರ್ಸ್ ಜನರಲ್ ಸೈನ್ಸ್ ಮ್ಯಾಟರ್ ಆಫ್ ಎವ್ರಿ ಡೇ ನಾಲೆಡ್ಜ್ ಅವೇರ್ನೆಸ್ ಸೊ ಏನೇನಿದೆ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಆಮೇಲೆ ಸೆಕೆಂಡ್ ಪೇಪರ್ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಇರುತ್ತೆ ಇನ್ನು ಪ್ರೈವೇಟ್ ಕನ್ಸಲ್ಟೆಂಟ್ಗೂ ಅದೇ ತರ ಸಾಮಾನ್ಯ ಪತ್ರಿಕೆ ಮತ್ತೆ ಎರಡನೇ ಪೇಪರ್ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಸಾಮಾನ್ಯ ಜ್ಞಾನ ಇರುತ್ತೆ ಸೊ ಎರಡು ನೂರ್ನೂರ್ ಮಾರ್ಕ್ಸ್ ಗೆ ಎರಡ್ ಎರಡು ಗಂಟೆ ಎಕ್ಸಾಮ್ ಇನ್ನು ವೆಲ್ಫೇರ್ ಆಫೀಸರ್ಗೂ ಕೂಡ ಸಾಮಾನ್ಯ ಪತ್ರಿಕೆ ಮತ್ತೆ ಇನ್ನೊಂದು ಡೊಮೈನ್ ಪೇಪರ್ ಅಂದ್ರೆ ವೆಲ್ಫೇರ್ ಆಫೀಸರ್ ಏನ್ ಓದಿರ್ತಾರೆ ಅದ್ರ ಮೇಲೆ ಪೇಪರ್ ಇರುತ್ತೆ ಅದು ಕೂಡ ನೂರ್ನೂರ್ ಮಾರ್ಕ್ಸ್ ಗೆ ಎರಡ್ ಪೇಪರ್ ಎರಡ್ ಎರಡು ಗಂಟೆ ಇರುತ್ತೆ ಇನ್ನು ಫೀಲ್ಡ್ ಇನ್ಸ್ಪೆಕ್ಟರ್ ಗೆ ಅದೇ ತರ ಸಾಮಾನ್ಯ ಪತ್ರಿಕೆ ಮತ್ತೆ ಡೊಮೈನ್ ಪೇಪರ್ ಇರುತ್ತೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಏನೇನ್ ಇರುತ್ತೆ ಸಿಲಬಸ್ ಅಂತ ಆ್ಯಕ್ಚುಲಿ ಫುಲ್ ಡೀಟೇಲ್ ಸಿಲಬಸ್ಸು ನೀವು ಕೆ ಎ ವೆಬ್ಸೈಟ್ಗೆ ಹೋಗಿ ನೋಡಿದರೆ ಅಲ್ಲಿ ಸಿಗುತ್ತೆ ಇನ್ನು ಸ್ಯಾಲ್ರಿ ಡೀಟೇಲ್ಸ್ನ ನೋಡೋದಾದರೆ ವೆಲ್ಫೇರ್ ಆಫೀಸರ್ಗೆ ಮೂವತ್ತೇಳು ಸಾವಿರದ ಒಂಬೈನೂರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರವರೆಗೂ ಇರುತ್ತೆ ಇನ್ನು ಫೀಲ್ಡ್ ಇನ್ಸ್ಪೆಕ್ಟರ್ಗೆ ಗೆ ಮೂವತ್ ಸಾವಿರದ ನಾನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರ್ನೂರವರೆಗೂ ಇರುತ್ತೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಪ್ರೈವೇಟ್ ಕನ್ಸಲ್ಟೆಂಟ್ಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರವರೆಗೂ ಇರುತ್ತೆ ಇನ್ನು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ ಇಪ್ಪತ್ತೊಂದು ಸಾವಿರದ ನಾನೂರಿಂದ ಇರುತ್ತೆ ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಪ್ಲೈ ಆನ್ಲೈನ್ ಅಂತ ಒಂದು ಲಿಂಕ್ ನ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಇದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾಲ್ಕು ಆಪ್ಷನ್ ತೋರಿಸುತ್ತೆ ಅಪ್ಲಿಕೇಶನ್ ಫಾರ್ಮ್ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಆಮೇಲೆ ಚಲಾನ್ ಡೌನ್ಲೋಡ್ ಆಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಮಾಡಿ ಆಮೇಲೆ ಫೋಟೋ ಮತ್ತೆ ನಿಮ್ದು ಸಿಗ್ನೇಚರ್ ಅಪ್ಲೋಡ್ ಮಾಡಿ ಆಮೇಲೆ ಚಲಾನ್ ಡೌನ್ಲೋಡ್ ಮಾಡ್ಕೊಂಡೋಗಿ ಈ ಪೋಸ್ಟ್ ಅಲ್ಲಿ ಫೀಸ್ ನ ಕಟ್ಟಿ ಅಪ್ಲಿಕೇಶನ್ ದು ಪ್ರಿಂಟ್ ನ ತಗೊಳ್ಳಿ ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಈ ಅಪ್ಲಿಕೇಶನ್ ಬಂದು ಇಪ್ಪತ್ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ ಮೂರು ಇನ್ನು ಈ ಅಪ್ಲಿಕೇಶನ್ ಫೀಸ್ ನ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಇಪ್ಪತ್ತಾರು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಕಟ್ಟಕ್ ಶುರು ಮಾಡಬಹುದು ಇನ್ನು ಈ ಅಪ್ಲಿಕೇಶನ್ ಫೀಸ್ ನ ಕಟ್ಟಕ್ಕೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ ಮೂರು ಸೊ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ಗೂ ಮತ್ತೆ ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಗು ಮೂರ್ ಮೂರ್ ದಿನ ಗ್ಯಾಪ್ ಇದೆ ಸೊ ಇದ್ರದ್ದು ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಹಾಕೋದು ನೋಡೋಣ ಬನ್ನಿ ಇದೇ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯವರು ಬಿಟ್ಟಿರೋ ನೋಟಿಫಿಕೇಶನ್ ಈ ನೋಟಿಫಿಕೇಶನ್ ಎಷ್ಟು ವ್ಯಾಕೆನ್ಸಿ ಇದೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಮತ್ತು ರಿಸರ್ವೇಶನ್ ಏನೇನಿದೆ ರಿಸರ್ವೇಶನ್ ಥರ ಡಿವೈಡ್ ಆಗಿದೆ ಇಲ್ಲಿ ಲಿಂಕ್ ನೋಡಬಹುದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂದ್ರೆ ಎಚ್ ಕೆ ಮತ್ತೆ ಆರ್ ಪಿ ಎಸ್ ಸಿ ಅದರದ್ದೆಲ್ಲ ಎಷ್ಟೆಷ್ಟಿದೆ ಅಂತ ಇಲ್ಲಿದೆ ಅಪ್ಲಿಕೇಶನ್ ಫೀಸ್ ಎಷ್ಟು ಯಾವ ತರ ಯಾವ ಎಕ್ಸಾಮ್ ಇರುತ್ತೆ ಮತ್ತೆ ನೆಗೆಟಿವ್ ಮಾರ್ಕಿಂಗು ಅದೇ ಥರ ಇನ್ನು ಏನೇನು ಬೇಕು ಅದೆಲ್ಲ ಡೀಟೇಲ್ಸ್ ಇಲ್ಲಿದೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ನೋಡಿ ಇನ್ನು ಅಪ್ಲೈ ಆನ್ಲೈನ್ ಅಂತ ಒಂದು ಕೊಟ್ಟಿರ್ತೀನಿ ಅಲ್ಲಿಗೆ ಮೇಲೆ ಕ್ಲಿಕ್ ಈ ಪೇಜಿಗೆ ಬರ್ತೀರಾ ಈ ಪೇಜ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ಅಪ್ಲಿಕೇಶನ್ ಸಿಗುತ್ತೆ ಈ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಓಪನ್ ಆದ್ರೆ ನಾಲ್ಕು ಆಪ್ಷನ್ ತೋರಿಸುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮತ್ತೆ ಚಲನ್ ಡೌನ್ಲೋಡ್ ಮತ್ತೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಆಮೇಲೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿ ಆಮೇಲೆ ಚಲಾನ್ ಡೌನ್ಲೋಡ್ ಮಾಡಿಕೊಂಡು ಈ ಪೋಸ್ಟ್ ಆಫೀಸಿಗೆ ಹೋಗಿ ಅಪ್ಲಿಕೇಶನ್ ಫೀಸ್ ಕಟ್ಟಿ ಹಾಗೆ ಈ ಅಪ್ಲಿಕೇಶನ್ದು ಪ್ರಿಂಟ್ ತಗೊಳ್ಳಿ ಅಪ್ಲಿಕೇಶನ್ ಫೀಸ್ನೆಲ್ಲ ನೆಲ್ಲ ಕಟ್ ಆದ್ಮೇಲೆ ಸೊ ಯಾರೆಲ್ಲ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ಇದ್ರ ಅಪ್ಲೈ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು